ಎರಡು ದಿನಗಳ ಹಿಂದಷ್ಟೇ ತಲಾಖ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಬಹುನಿರೀಕ್ಷಿತ ತೀರ್ಪೊಂದನ್ನು ನೀಡಿತು. ಆ ತೀರ್ಪಿನ ನಂತರ ಖಾಸಗಿತನ ಮೂಲಭೂತ ಹಕ್ಕೇ ಎಂಬ ವಿಚಾರದ ತೀರ್ಪಿನ ಕುರಿತಾಗಿ ಇಡೀ ದೇಶದ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿತ್ತು. ಆ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಆ ಮೂಲಕ ಮೂಲಭೂತ ಹಕ್ಕು ಖಾಸಗಿತನ ಎಂಬುದನ್ನು ಮತ್ತೊಮ್ಮೆ ಪ್ರತಿಪಾದಿಸಿದೆ. ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗಿದೆ. ಆಧಾರ್ ಕಾರ್ಡ್ನ ಭವಿಷ್ಯ ಮುಂದಿನ ದಿನ ಏನಾಗುತ್ತೆ ಅಂತೇಳಿ ಇದೀಗ ನಮ್ಮ ಜೊತೆಗೆ ಈ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಕೆ ಎಸ್ ಪುಟ್ಟಸ್ವಾಮಿ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೋಗೋಣ. ಸರಿ, ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಆ ಮೂಲಕ ಖಾಸಗಿತನ ಮೂಲಭೂತ ಹಕ್ಕು ಅಂತ ಪ್ರತಿಪಾದಿಸಿದೆ. ಈ ತೀರ್ಪಿನ ಕುರಿತಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅಲ್ಲ, ಅದು ನಮಗೆ ಅನುಕೂಲ ಆಯ್ತಲ್ಲ, ನಾವು ಇದು ನಾವು ಕೇಳ್ತಿದ್ದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು, ಅದು 8-bench ಜಡ್ಜ್ಮೆಂಟ್ ಓವರ್ ರೂಲ್ ಮಾಡಿ ಮಾಡಿದ್ದಾರೆ. ಇದು ಎಲ್ರಿಗೂ ಅನುಕೂಲನೇ, ನನಗೂ ಅನುಕೂಲ, ನಿನಗೂ ಅನುಕೂಲನೇ, ಎಲ್ರಿಗೂ ಅನುಕೂಲ, ಯಾರಿಗೂ ಅನಾನುಕೂಲ ಆಗಿ. ಅಲ್ಲ, ನಿಮಗೆ ನಿರೀಕ್ಷೆ ಇತ್ತ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪು ಕೊಡುತ್ತೆ ಅಂತ ನಿಮಗೊಂದು ನಿರೀಕ್ಷೆ ಇತ್ತ? ಅಲ್ಲ, ಸುಪ್ರೀಂ ಇದು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಹೇಳೋದಕ್ಕಾಗಲ್ಲ. ಆರ್ಗ್ಯುಮೆಂಟು ಇದೆಲ್ಲ ನಡೆಯುವಾಗ ಒಂದು ಸ್ವಲ್ಪ ಟ್ರೆಂಡ್ ಗೊತ್ತಾಗುತ್ತೆ, ಅದು ಟ್ರೆಂಡು ಗೊತ್ತಾಗಿತ್ತು. ಈಗ ಈಗೇನು ಅಂದರೆ ಇವರು ರಿಟೈರ್ ಆಗೋಗ್ಬಿಡ್ತಾರೆ ಕೇಸರ್ ಅವರು 28ಕ್ಕೆ, ಅದಿಂದ ಬೇಗ ತೀರ್ಮಾನ ಮಾಡಿದರೆ ಒಳ್ಳೆಯದಾಯಿತು. ನಿಮ್ಮ ಪ್ರಕಾರ ಖಾಸಗಿತನ ಅಂದರೆ ಅದಕ್ಕೆ ಏನು ಡೆಫಿನೇಷನನ್ನು ಮಾಡ್ಬೋದು, ಏನು ವ್ಯಾಖ್ಯಾನವನ್ನು ನೀಡ್ಬೋದು ಖಾಸಗಿತನ ಎಂಬುದು? ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ ಸ್ಯಾಕ್ರೋಸೆಂಟ್, ದೇ ಆರ್ ಫಂಡಮೆಂಟಲ್ ಟು ದಿ ಗವರ್ನೆನ್ಸ್ ಆಫ್ ದಿ ಕಂಟ್ರಿ, ಫಂಡಮೆಂಟಲ್ ಟು ದಿ ಸಿಟಿಸನ್ಸ್, ಫಂಡಮೆಂಟಲ್ ಟು ದಿ ಗೌರ್ಮೆಂಟ್ ಆಲ್ಸೋ, ಆ್ಯಂಡ್ ಎ ಕಂಟ್ರಿ ವೆರಿಟ್ ಟು ರೂಲ್ ಆಫ್ ಲಾ ಆ್ಯಂಡ್ ವಾಟ್ ಈಸ್ ಕಾಲ್ಡ್ ಆಸ್ ಅ ರಿಟನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಆಲ್ ದಿ ಮೋರ್ ಇಂಪಾರ್ಟೆಂಟ್. ಸರ್, ಈಗ ಪ್ರಮುಖವಾಗಿ ಆಧಾರ್ ಕಾರ್ಡ್ ಭವಿಷ್ಯ ಏನಾಗುತ್ತೆ ಅಂತ ಈಗ ಎಲ್ರಿಗೂ ಕೂಡ ಪ್ರಶ್ನೆ ಉದ್ಭವ ಆಗಿದೆ. ನಿಮ್ಮ ಪ್ರಕಾರ ಏನಾಗಬಹುದು ಮುಂದೆ? ಕಷ್ಟ ಇವರೇ, ಯಾಕೆಂದರೆ ಆಧಾರ್ ಕಾರ್ಡ್ ಏನಾಗುತ್ತೆ ಅಂತ ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಯಾರಾಮೀಟರ್ಸ್, ಒನ್ ಕೆನಾಟ್ ಬಿ ಪ್ರಿಡಿಕ್ಟ್ ಆನ್, ಇದರಿಂದ ಅದು ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕಾಗ, ಅಥವಾ ಅದು ಅನಾನುಕೂಲ ಆಗುತ್ತೆ ಅಂತಲೂ ಹೇಳೋದಕ್ಕಲ್ಲ. ಇಟ್ ಮೇ ಹ್ಯಾವ್ ಟು ಬಿ ಡಿಸೈಡೆಡ್ ಆನ್ ಇಟ್ಸ್ ಓನ್ ಮೆರಿಟ್ಸ್. ಓಕೆ, ಸರಿಗ, ಪ್ರತಿಯೊಬ್ಬರ ಖಾಸಗಿತನವನ್ನು ನಾವು ಎಷ್ಟು ಮಟ್ಟಿಗೆ ಗೌರವಿಸಬೇಕಾಗತ್ತೆ? ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಪರ್ಸ್ನಲ್ ಲೈಫ್ ಅನ್ನೋದಿರುತ್ತೆ, ಖಾಸಗಿತನ ಅನ್ನೋದಿರುತ್ತೆ, ಎಷ್ಟರ ಮಟ್ಟಿಗೆ ಗೌರವಿಸಬೇಕಾಗತ್ತೆ ನಿಮ್ಮ ಪ್ರಕಾರ ಕೊನೆಯದಾಗಿ ಹೇಳಿದ? ಗೌರವಿಸಿದ್ದಾರಲ್ಲ, ಈಗ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಪ್ವೈಲ್ಡ್ ಅವರ್ ರೈಟ್ಸ್ ಆ್ಯಂಡ್ ಇಟ್ ಹ್ಯಾಸ್ ಸ್ಯಾಂಕ್ಟಿಫೈಡ್ ಇಟ್, ಸೊ ವೈ ಆರ್ ಯು ಡಿಸ್ಸ್ಯಾಟಿಸ್ಫೈಡ್ ಆ್ಯಂಡ್ ಐ ಆಮ್ ನಾಟ್ ಏಬಲ್ ಟು, ಯು ಮಸ್ಟ್ ಬಿ ಹ್ಯಾಪಿ ವಿತ್ ದಿ ಔಟ್ಕಮ್ ಆಫ್ ದಿ ರಿಸಲ್ಟ್. ಸಿಧು, ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಕೆ ಎಸ್ ಪುಟ್ಟಸ್ವಾಮಿಯವರು ಹೇಳ್ತಿರುವಂಥ ಮಾತು, ಪ್ರತಿಯೊಬ್ಬರ ಖಾಸಗಿತನವನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ, ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೈವೇಟ್ ಲೈಫ್ ಅನ್ನೋದು. ಈ ತೀರ್ಪು ಕೂಡ ಖಾಸಗಿತನವನ್ನು ಮೂಲಭೂತ ಹಕ್ಕು ಎನ್ನುವುದನ್ನು ಎತ್ತಿ ಹಿಡಿಯುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಎಂಬುದು ಭವಿಷ್ಯ ಮುಂದೆ ಏನು ಬೇಕಾದರೂ ಆಗಬಹುದು, ಆಧಾರ್ ಕಾರ್ಡ್ನ ಭವಿಷ್ಯ, ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಲ್ಲ ಎಂಬ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ, ಸುದ್ದಿ ಟಿವಿ, ಬೆಂಗಳೂರು.